ಹುಟ್ಟಿದರೆ ಕನ್ನಡ ನಾಡಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ ವಿಧಿ ಓಡಿಸುವ ಯಾರದು? ನನ್ನ ಭಾವ ಪರವಶತೆಯಿಂದ ನನ್ನ ಎಚ್ಚರಗೊಳಿಸಿದವರಾರು? ರಮೇಶ, ಏನಪ್ಪ ಏನಪ್ಪ ಇದು? ಬೆಳಕು ಹರಿದು ಇಷ್ಟೊತ್ತಾಯ್ತು, ಇನ್ನು ಬೆಳಗ್ಗೆ ಕುಡಿದಿರೋ ಕಾಫಿ ಲೋಟ ಇಲ್ಲೇ ಇದೆ, ಮಲ್ಕೊಂಡಿರೋ ಚಾಪೆ ದಿಂಬು ರಗ್ಗು ಎಲ್ಲ ಹಾಗೆ ಇದೆ. ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬರಬಾರ್ದಾ? ಏನ್, ನಾನು ಸ್ನಾನ ಮಾಡ್ಕೊಂಡು ಡಿ ಸಿ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ಬೇಕು? ನಾನೇನಿದ್ರು ಡಿ ಪಿ ತಾನೇ, ಆಮೇಲೆ ಸ್ನಾನ ಮಾಡ್ತೀನಿ. ಅಪ್ಪ, ನೀವು ಬೇರೆ ದಿನ ಯಾವಾಗ ಸ್ನಾನ ಮಾಡಿದ್ರು ಪರವಾಗಿರ್ಲಿಲ್ಲ, ಆದ್ರೆ ಇವತ್ತು ವಿಶೇಷವಾದ ದಿನ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಇವತ್ತು ವಿಶೇಷವಾದ ದಿನಾನ? ಯಾವ ಹಬ್ಬನೂ ಇಲ್ವಲ್ಲ, ನೀನ್ ಏನ್ ಹೇಳ್ತೀಯ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾವಾಗ್ಲೂ ಅಷ್ಟೇ, ಏನು ಗೊತ್ತಾಗೋದಿಲ್ಲ. ಈಗ ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಹ್ಮ್, ಇವ್ನು ಮಾತಿಗೂ ಸ್ನಾನ ಮಾಡ್ಕೊಂಡ್ ಬನ್ನಿ, ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದಾನಲ್ಲ. ಓಹೋಹೋ, ನಿನ್ನ ಬಿಸ್ನೆಸ್ ವಿಷಯವಾಗಿ ನನ್ನೊಡನೆ ಚರ್ಚೆ ಮಾಡೋದಿಕ್ಕೆ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀಯಾ? ಈಗೇನು ಹೀಗೆ ಮಾತಾಡ್ದ ಟೈಮ್ ವೇಸ್ಟ್ ಮಾಡ್ತೀರಾ, ಅಥವಾ ನಾನು ಹೇಳ್ದಾಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀಯ? ಯಾಕೋ ನಿಮ್ಮ ಅಪ್ಪನ ಸ್ನಾನ ಮಾಡ್ಕೊಂಬಾ ಸ್ನಾನ ಮಾಡ್ಕೊಂಬಾ ಅಂತ ಒತ್ತಾಯ ಮಾಡ್ತಿದ್ಯಾ? ಏನ್ ವಿಷಯ? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಅಮ್ಮ, ಎಲ್ಲದಕ್ಕೂ ಕಾರಣ ಇದೆ. ನೀವು ಸ್ನಾನ ಮಾಡ್ಕೊಂಡ್ ಬಂದ್ರ? ಅಯ್ಯೋ, ನಾನು ಬೆಳಿಗ್ಗೆ ಸ್ನಾನ ಮಾಡಿದೀನಿ. ಯಾಕೋ? ಎಲ್ಲದಕ್ಕೂ ಕಾರಣ ಇದೆಯಮ್ಮ, ಹೇಳ್ತೀನಿ. ಅಪ್ಪ, ನೀವು ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಇದು ಒಳ್ಳೆ ಕತೆ ಆಯ್ತಲ್ಲ ಅಣ್ಣ. ಅಪ್ಪನ್ಗೆ ಸ್ನಾನ ಮಾಡು ಅಂತ ಒತ್ತಾಯ ಮಾಡ್ತಿದ್ಯಲ್ಲ, ಇವತ್ತು ಏನನ್ನ ವಿಷಯ? ನಾನು ಆಗ್ಲೇ ಹೇಳಿದ್ನಲ್ಲ, ಎಲ್ಲದಕ್ಕೊಂದು ಕಾರಣ ಇರುತ್ತೆ ಅಂತ. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರು, ಹೇಳ್ತೀನಿ. ಅಪ್ಪ, ಹೋಗಿಪ್ಪ. ಇಲ್ಲ, ವಿಷಯ ಹೇಳೋ ತನಕ ನಾನು ಹೋಗೋದಿಲ್ಲ. ಮೊದಲು ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ವಿಷಯ ಏನು ಅಂತ ಆಮೇಲೆ ಹೇಳ್ತೀನಿ. ಅಮ್ಮ, ಇವತ್ತು ಏನ್ ಅಡುಗೆ ಮಾಡ್ತೀರಾ? ಯಾವತ್ತು ಮಾಡ್ತಿದ್ ಹಾಗೆ ಇವತ್ತು ಅನ್ನ ಸಾಂಬಾರ್ ಮಾಡ್ತೀನಿ. ಬೇಡಮ್ಮ, ಇವತ್ತು ತರಕಾರಿ ತಗೊಂಡ್ಬಂದು ಪಲಾವ್ ಮಾಡಿ, ಹಾಗೆ ಮೊಸರು ಬಜ್ಜಿ ಬೋಂಡಾ ಎಲ್ಲ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅರ್ಚನಾ, ನೀನೇನ್ ಮಾಡ್ತೀಯ ಇವತ್ತು? ಒಂದ್ ಕೆಲ್ಸ ಮಾಡು, ಇವತ್ತು ಪಾಯಸ ಮಾಡು, ಆಯ್ತಾ? ಬಸ್ ರೇಸ್ ಅವಳಿಗೆ ಯಾಕೋ ತೊಂದರೆ ಕೊಡ್ತಿದ್ಯಾ? ಬರೀ ಪಾಯಸ ತಾನೇ, ಅದೇನ್ ದೊಡ್ಡ ಕೆಲ್ಸನ? ರಾಣಿ, ನೀನಿವತ್ತು ಎಲ್ಲೂ ಹೋಗ್ಬೇಡ, ಮನೇಲೆ ಇದ್ದು ಅಮ್ಮನಿಗೆ ಎಲ್ಲ ಸಹಾಯ ಮಾಡ್ಬೇಕು, ಸರಿನಾ? ಕಣೋ, ಇದೆಲ್ಲ ಯಾಕೆ ನನ್ಗೊಂದು ಅರ್ಥ ಆಗ್ತಿಲ್ಲಪ್ಪ. ಅಮ್ಮ, ಅಪ್ಪ ಸ್ನಾನ ಮಾಡ್ಕೊಂಡ್ ಬರ್ಲಿ, ಆಮೇಲೆ ಎಲ್ಲ ಹೇಳ್ತೀನಿ. ಅಪ್ಪ, ಹೋಗಿ ಹೋಗಿಪ್ಪ, ಸ್ನಾನ ಮಾಡ್ಕೊಂಡ್ ಬನ್ನಿ. ಯಾಕೋ ಇದೆಲ್ಲ? ಅಮ್ಮ, ನೀವು ಹೋಗಿ ಅಡುಗೆ ಮಾಡಿ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಏನೋ ಅಪ್ಪ, ಬಾರೇ.